ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಬುಕ್ ಓದೋ ಅಭ್ಯಾಸ ಮಾಡ್ಕೊಂಡಿದ್ದೆ, ಅವತ್ತಿಂದ ಪುಸ್ತಕಗಳೇ ನನ್ನ ಸಂಗಾತಿಗಳೇ ಆಗ್ಬಿಟ್ವು. ಅದ್ರಲ್ಲಿ ತುಂಬಾ ಇಷ್ಟವಾದದ್ದು ಅಂದ್ರೆ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ. ಅದ್ರಲ್ಲಿ ಒಂದ್ ಕಡೆ ಏನ್ ಹೇಳಿದ್ದಾರೆ ಅಂದ್ರೆ, ಒಬ್ಬರೇ ತಿನ್ನೋ ಊಟದಲ್ಲಿ ರುಚಿ ಇಲ್ಲ, ಶುಚಿ ಇಲ್ಲ, ಹಂಚಿ ತಿಂದ್ರೆ ಅದ್ರ ಆನಂದನೇ ಬೇರೆ ಅಂತ. ಹಂಚಿ ತಿನ್ನಿ, ಕೂಡಿ ಬಾಳಿ ಅಂತ ಭಗವಂತನ ಸಂದೇಶ ಅಂತ ಹೇಳಿದ್ದಾರೆ. ಸಾಲ್ಗಳು ಕೇಳೋಕೆ ಸರಳ ಅನ್ಸಿದ್ರು ಅದ್ರ ಅರ್ಥ ಸಾಗರದಷ್ಟು ಆಳವಾಗಿದೆ ಅಲ್ವಾ? ನಿನ್ನ ನೋಡ್ತಾ ಇದ್ರೆ ನನ್ಗ ಆ ಸಾಲ್ಗಳೇ ನೆನಪಾಗುತ್ತಮ್ಮ. ನಾನು ನಂದು ಅನ್ನೋದನ್ನ ಬಿಟ್ಟು ಯಾವಾಗ್ಲೂ ನಾವು ನನ್ನೋರು ಅಂತಿರ್ತೀಯ. ಯಾರೇ ಕಷ್ಟ ಅಂದ್ರೂ ಸ್ಪಂದಿಸ್ತೀಯ. ಈಗ ನೋಡು, ನೀನ್ ಮಾಡೋಕ್ ಹೊರಟಿದ್ ಕೆಲ್ಸನ ಬಿಟ್ಟು ಆ ಗರ್ಭಿಣಿ ಹೆಂಗ್ಸಿಗೆ ಸಹಾಯ ಮಾಡ್ದೆ ಆ ಕ್ಷಣಕ್ಕೆ. ಅದರಿಂದ ನಿನಗೇನ್ ಪ್ರತಿಫಲ ಸಿಗುತ್ತೆ ಅಂತ ನೀನ್ ಯೋಚನೆ ಮಾಡಿಲ್ಲ. ಆದ್ರೆ ಅದ್ರ ಫಲ ಇವತ್ ಯಾವುದೋ ಒಂದ್ ರೂಪದಲ್ಲಿ ನಿಂಗ್ ಸಿಕ್ಕಿದೆ. ಅದೇ ಸೇವಂತಿ, ನಿಜವಾದ ಸಾಧನೆ, ನಿಜವಾದ ಗೆಲುವು. ಅಮ್ಮ, ನೀವು ಹೇಳೋದನ್ನ ಕೇಳ್ತಾ ಇದ್ರೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀವು ತುಂಬಾ ಪುಸ್ತಕಗಳನ್ನ ಓದಿದೀರಾ ಅನ್ಸುತ್ತೆ. ಅದಕ್ಕೆ ನೀವು ಮಾತಾಡೋ ಒಂದೊಂದು ಮಾತು ತುಂಬಾ ತೂಕವಾಗಿರುತ್ತೆ, ಅರ್ಥಬದ್ಧವಾಗಿರುತ್ತೆ. ಸೇವಂತಿ, ಓದು ಜ್ಞಾನ ಹೆಚ್ಚಿಸುತ್ತೆ. ನಾವು ಮಾಡೋ ಒಳ್ಳೆ ಕೆಲ್ಸಗಳು ನಾವು ಸತ್ ಮೇಲೂ ನಮ್ಮನ್ನ ಜೀವಂತವಾಗಿರಿಸುತ್ತೆ. ನಿಮ್ ಮಾತನ್ನ ಕೇಳ್ತಾ ಇದ್ರೆ ಯಾವಾಗ್ಲೂ ಕೇಳ್ತಾನೆ ಇರ್ಬೇಕು ಅನ್ಸತ್ತೆ. ಎಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ರಿ ಅಲ್ವಾ ನೀವು? ನಿಮ್ ಮೆಮೊರಿ ಪವರ್ ಸೂಪರ್ ಸೂಪರ್ ಅಮ್ಮ. ನನ್ ಮೆಮೊರಿ ಪವರ್ ನಿಂಗ್ ಸೂಪರಾ? ನನ್ ನೆನ್ಪಿನ ಶಕ್ತಿ ಯಾವ್ದನ್ನ ನೆನ್ಪಲ್ಲಿ ಉಳಿಸ್ಬೇಕೋ ಅದನ್ನ ಉಳಿಸ್ದೆ ಬೇರೆ ಎಲ್ಲಾ ವಿಷಯನು ನೆನ್ಪಲ್ಲಿ ಉಳಿಸ್ಕೊಂಡಿದೆ. ಅಪ್ಪ ಅಮ್ಮ ನನಗೆ ಏನ್ ಹೆಸರಿಟ್ಟಿದ್ರು ಅನ್ನೋದೇ ನಂಗೆ ನೆನಪಿಲ್ಲ. ಬೇರೆಯವರು ನಂಗೆ ಇಟ್ಟಿರೋ ಹೆಸರೆಲ್ಲ ಬದುಕ್ತಿದ್ದೀನಿ. ಈ ಮನೆಯವರೆಲ್ಲ ನಂಗೆ ಶಾಂತ ಅಂತ ಕರೀತಾರೆ. ನಾನು ಕೆಲಸ ಮಾಡೋ ಜಾಗದಲ್ಲಿ ಸರಸ್ವತಿ ನರ್ಸ್ ಅಂತ ಕರಿತಿದ್ರು. ಇದ್ರಲ್ಲಿ ನನ್ ನಿಜವಾದ ಹೆಸರು ಯಾವ್ದು ಅಂತಾನೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಒದ್ದಾಡ್ತಿರೋ ನನ್ಗೆ ಯಾರೋ ತಾವ ಹೆತ್ ಮಗುನ ಕೈಯಲ್ಲಿಟ್ಟು ಅದಕ್ಕೊಂದು ಹೆಸರಿಡಿ ಅಂದ್ರಲ್ಲ, ಆ ಕ್ಷಣ ನನ್ ಜೀವನದಲ್ಲೇ ಮರೆಯಕ್ಕಾಗಲ್ಲ ಸೇವಂತಿ, ಮರೆಯಕ್ಕಾಗಲ್ಲ. ಅದಕ್ಕಿಂತ ಭಾಗ್ಯ ಏನಿದೆ ಹೇಳು ಸೇವಂತಿ? ಈ ಭಾಗ್ಯ ನಂಗೆ ಸಿಕ್ಕಿದ್ದು ನಿನ್ನಿಂದ, ನಿನ್ನಿಂದ ಸೇವಂತಿ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಅಮ್ಮ, ಆ ಮಗುಗೆ ನಿಮ್ ಕೈಯಾರೆ ಹೆಸರಿಡ್ಬೇಕು ಅನ್ನೋದು ಆ ದೇವರಿಚ್ಛೆ. ನಾನು ನೆಪ ಅಷ್ಟೇ. ಅಮ್ಮ, ನೀವೇನು ಯೋಚನೆ ಮಾಡ್ಬೇಡಿ. ನಿಮ್ಮ ಜೀವನದಲ್ಲಿ ನೀವು ಕಳ್ಕೊಂಡಿರೋದೆಲ್ಲ ಆದಷ್ಟು ಬೇಗ ನಿಮಗ್ ಸಿಗುತ್ತೆ. ಹೋಗ್ತಾ ಹೋಗ್ತಾ ನಿಮ್ಗೆಲ್ಲ ನೆನ್ಪಿಗೆ ಸಹ ಬರುತ್ತೆ. ನೋಡ್ತಾ ಇರಿ, ಈಗ ನೀವು ತುಂಬಾ ಸುಸ್ತಾಗಿದ್ದೀರಾ, ಹಾಲು ಕುಡಿದು ನೆಮ್ಮದಿಯಾಗಿ ಮಲ್ಕೊಳ್ಳಿ. ಇಲ್ಲ ಕಂದ, ನೀ ನನ್ ಪಕ್ಕದಲ್ಲಿದ್ದೆ ನಂಗೆ ಆಯಾಸ ಅನ್ನೋದೇ ಇರೋದಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಇವತ್ ನನಗೇನು ಆಯಾಸನೇ ಆಗಿಲ್ಲ, ಹಾಲು ಕುಡ್ದಷ್ಟೇ ಸಂತೋಷ ಆಗಿದೆ. ಈ ಹಾಲ್ನ ನೀನೇ ಕುಡಿದ್ಬಿಡು. ಅಮ್ಮ, ಈ ಹಾಲ್ನ ನೋಡಿ, ಇದರಲ್ಲಿ ನಿಮ್ ಹೆಸರೇ ಬರ್ದಿದೆ, ಇದನ್ನ ನೀವೇ ಕುಡಿಬೇಕು. ಹೌದಾ? ಹಾಗಾದ್ರೆ ನನ್ನ ಹೆಸರೇನಿದೆ ಅಂತ ನೋಡು, ಇದ್ರಲ್ಲಾದ್ರೂ ನನ್ನ ನಿಜವಾದ ಹೆಸರು ಗೊತ್ತಾಗತ್ತೇನೋ. ಅಮ್ಮ, ಈ ಹಾಲ್ನ ನೀವು ಕುಡಿದ್ರೇನೆ ನನ್ಗೆ ಸಂತೋಷ ಆಗುತ್ತೆ. ಹೌದಾ? ಹ್ಮ್, ನಿನಗೆ ಸಂತೋಷ ಆಗೋದಾದ್ರೆ ನಾನು ಈ ಹಾಲು ಕುಡಿತೀನಿ. ಕುಡಿರಿ ಅಮ್ಮ. ಏನ್ ಹೇಳ್ ಸೇವಂತಿ,
ನನಗೆ ನಿಮ್ಮ ಮಡ್ಲಲ್ಲಿ ಮಲ್ಕೋಬೇಕು ಅಂತ ಆಸೆ ಆಗ್ತಿದೆ. ಮಲ್ಕೊಳ್ಳ. ಅದನ್ನೇನ್ ಕೇಳ್ಬೇಕಾ? ಬಾ. ಕೂಗಿದ ತಕ್ಷಣ ನನ್ನನ್ನು ಬಿಟ್ಟು ಹೊರಟೋಗ್ತೀಯಾ? ಅರ್ಜುನ್ ಸರ್ನ ಬಿಟ್ಟು ನಾನು ಬರಲ್ಲ ಅಂತ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ವ ನಿನಗೆ? ಏಯ್, ಈ ಅರ್ಜುನ್ ಸರ್ಗೆ ನೀನಿಲ್ದೆ ನಿದ್ದೆ ಬರಲ್ಲ ಅಂತ ಗೊತ್ತಿಲ್ವೇನೆ ನಿನಗೆ? ಗೊತ್ತು, ನಿನಗೆ ಗೊತ್ತು, ಎಲ್ಲ ಗೊತ್ತು ನಿನಗೆ. ಆದರೂ ನನ್ನ ಬಗ್ಗೆ ಕೇರ್ ಮಾಡದೆ ನಿಮ್ಮ ಅಮ್ಮನ ಜೊತೆ ಹೊರಟೋದೆ ಅಲ್ವಾ? ನನಗೆ ನಿನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಇನ್ಮೇಲೆ ನೀನು ನಿಮ್ಮ ಅಮ್ಮನ ಜೊತೆ ಅಲ್ಲೇ ಇದ್ಬಿಡು. ನಾನು ನಿನ್ ಜೊತೆ ಮಾತಾಡಲ್ಲ, ಮಾತಾಡಲ್ಲ. ನಾನು ನಿನ್ ಜೊತೆ ಟೂ 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 ನೋಡು ನೋಡು ನೋಡು, ನೀನು ಕಳ್ಳಿತರ ಮಾತಾಡಬೇಡ ಅಂತ ಹೇಳಿದ್ರೆ ತಾನೆ? ಓಹೋ, ನೋಡ್ಬೇಡ ಅಂತ ಹೇಳಿಲ್ಲ ಅಂತನಾ? ಸರಿ ಆಯ್ತು, ನೋಡ್ಬೇಡ ನನ್ನ, ನಾನು ನಿನ್ನ ನೋಡಲ್ಲ. ಯಾಕೆ ನೋಡ್ತಿದ್ದೀನಿ ನೀನು? ತಿರುಗು, ತಿರ್ಗ ಕಡೆ, ತಿರ್ಗ ತಿರ್ಗ ಕಡೆ. ನೀನು ಇನ್ಮೇಲೆ ನೀನು ಹೀಗೆ ಇರು. ನೋಡು ನೋಡು, ನೋಡ್ಬೇಡ ಅಂದ ತಕ್ಷಣ ಆ ಕಡೆ ತಿರ್ಕೊಂಡು ಬಿಡದ ನೀನು? ನಿನಗೆ ಅಷ್ಟೊಂದು ಬೇಡ್ಬಾಗೋದ ನಾನು? ನನಗಿಂತ ಈಗ ನಿನಗೆ ನಿಮ್ಮಮ್ಮನೇ ಹೆಚ್ಚಾಗೋದ್ರು ಅಲ್ವಾ? ನಿನಗೇನು, ಹೋಗಿ ನಿಮ್ಮಮ್ಮನ ಪಕ್ಕ ಬೆಚ್ಚಗೆ ಮಲ್ಕೋತೀಯಾ? ನನ್ನ ಪರಿಸ್ಥಿತಿ ಯಾರಿಗೆ ಹೇಳಿ? ಮೊದಲೇ ವೆದರ್ ಸರಿ ಇಲ್ಲ, ಚಳಿ ಬೇರೆ ಆಗ್ತಿದೆ, ಇದನ್ನ ಯಾರಿಗೆ ಹೇಳ್ಕೊಳ್ಳಿ? ನಗ್ತಿದ್ಯಾ, ನಗ್ತಿದ್ಯಾ ನೀನು? ನನ್ನ ಪರಿಸ್ಥಿತಿ ನೋಡಿ ನಿಂಗೆ ನಗು ಬರ್ತಿದ್ಯಾ? ನಗು ನಗು, ಜೋರಾಗಿ ನಗು. ಬರುತ್ತೆ, ನನಗೂ ಟೈಮ್ ಬರುತ್ತೆ. ಎಲ್ಲಿ ಹೋಗ್ತೀಯಾ? ಹಾ, ನನ್ನ ಹತ್ರ ಬಂದೇ ಬರ್ತೀಯ ತಾನೆ? ಆಗ ವಿಚಾರಿಸ್ಕೋತೀನಿ ನಿನ್ನ. ಹೋಗು. ಅಯ್ಯೋ ಪಾಪ, ಅರ್ಜುನ್ ಸರ್ ಒಬ್ರೇ ಇದ್ದಾರೆ, ನಾನು ಇಲ್ಲದೆ ಅವ್ರ ನಿದ್ದೆನೂ ಬರಲ್ಲ. ಅವ್ರ ಜೊತೆ ಸುಮ್ಮನೆ ಏನಾದ್ರೂ ಮಾತಾಡ್ತಾನೆ ಇರ್ಬೇಕು, ಆಗ್ಲೇ ಅವ್ರಿಗೆ ಚೆನ್ನಾಗಿ ನಿದ್ದೆ ಬರೋದು. ನಾನು ಯಾಕೋ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಏನ್ ಮಾಡ್ಲಿ? ಅಮ್ಮ, ನನ್ನನ್ನ ಮಡ್ಲಲ್ಲಿ ಮಲಗಿಸ್ಕೊಂಡು ನೀವು ಹಾಗೆ ನಿದ್ದೆ ಮಾಡ್ಬಿಟ್ಟಿದ್ದೀರಲ್ಲ, ಒಳ್ಳೆ ಅಮ್ಮ. ಅಮ್ಮ ಬೇಜಾರು ಮಾಡ್ಕೋಬೇಡಿ, ಗುಡ್ ನೈಟ್.
ಅರ್ಜುನ್ ಸರ್, ಅರ್ಜುನ್ ಸರ್.